Audio Jungle. ಹಾಯ್, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ, ಕನಸಲ್ಲಿ ಶನಿದೇವನನ್ನು ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ. ಇನ್ನು ಶನಿದೇವನ ಬಗ್ಗೆ ಕನಸು ಅಂದ್ರೆ ಅದು ಒಂದು ರೀತಿ ಎಚ್ಚರಿಕೆ ಸಂಕೇತ. ಶನಿದೇವನ ಕನಸು ನಿಮ್ಮ ಕ್ರಿಯೆಗಳು ಮತ್ತು ಅವುಗಳ ಪರಿಣಾಮಗಳ ಬಗ್ಗೆ ಆತ್ಮಾವಲೋಕನದ ಅಗತ್ಯವನ್ನ ಇದು ಸೂಚಿಸುತ್ತೆ. ಹಾಗಾದ್ರೆ ಬನ್ನಿ, ಕನಸಲ್ಲಿ ಶನಿದೇವನನ್ನು ನೋಡುವುದು ಅಂದ್ರೆ ಅವುಗಳು ಯಾವೆಲ್ಲ ಅರ್ಥವನ್ನ ನೀಡುತ್ತೆ ಅನ್ನೋದನ್ನ ಒಂದೊಂದಾಗಿ ತಿಳಿಯೋಣ. ಮೊದಲನೆಯದಾಗಿ ಕರ್ಮ ಮತ್ತು ಅದರ ಪರಿಣಾಮಗಳು. ಶನಿದೇವನು ಸಾಮಾನ್ಯವಾಗಿ ನಿಮ್ಮ ಕಾರ್ಯಗಳ ಫಲವನ್ನ ಉತ್ತಮ ಮತ್ತು ಕೆಟ್ಟದ್ದು ಅಂತ ವಿಭಾಗಿಸುವುದರೊಂದಿಗೆ ಸಂಬಂಧವನ್ನ ಹೊಂದಿರುತ್ತಾನೆ. ಹಾಗಾಗಿ ಕನಸಲ್ಲಿ ಶನಿದೇವನನ್ನು ನೋಡುವುದು ಅಂದ್ರೆ ಅವುಗಳು ನಿಮ್ಮ ಇಂದಿನ ಆಯ್ಕೆಗಳು ಮತ್ತು ಅವುಗಳು ಈಗ ಉಂಟು ಮಾಡುವಂತಹ ಪರಿಣಾಮಗಳ ಬಗ್ಗೆ ಒಂದು ರೀತಿಯ ಸೂಚನೆ ಅಂತ ಹೇಳ್ಬೋದು. ಅಂದ್ರೆ ನೀವು ಹಿಂದೆ ಮಾಡಿರುವಂತಹ ಕರ್ಮಗಳು ಈಗ ನಿಮ್ಗೆ ಯಾವ ರೀತಿಯಲ್ಲಿ ಅದು ಪರಿಣಾಮವನ್ನ ಉಂಟು ಮಾಡುತ್ತೆ ಎಂಬುದನ್ನ ಇದು ಸೂಚಿಸ್ತಾ ಇರಬಹುದು. ಎರಡನೆಯದಾಗಿ ಸವಾಲುಗಳು ಮತ್ತು ಅಡೆತಡೆಗಳು. ಇನ್ನು ಶನಿದೇವನು ಪ್ರತಿಯೊಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಕೂಡ ಕಾಟವನ್ನು ನೀಡ್ತಾನೆ. ಅಂದ್ರೆ ನಮ್ಮ ಬೆಳವಣಿಗೆಗೋಸ್ಕರ ಕೆಲವೊಂದು ಸವಾಲುಗಳನ್ನು ಮತ್ತು ಅಡೆತಡೆಗಳನ್ನು ತರಲು ಹೆಸರುವಾಸಿ ಅಂತಾನೆ ಹೇಳ್ಬೋದು. ಹಾಗಾಗಿ ಶನಿದೇವನ ಬಗ್ಗೆ ಕನಸು ಕಾಣುವುದು ಅಂದ್ರೆ ನೀವೀಗ ಕಠಿಣ ಅವಧಿಯನ್ನ ಎದುರಿಸಲಿದ್ದೀರಾ ಅಂತ ಅರ್ಥ. ಅಂದ್ರೆ ವೈಯಕ್ತಿಕವಾಗಿ ಅಭಿವೃದ್ಧಿಗೆ ಅವಕಾಶ ಕೂಡ ಆಗಿರ್ಬೋದು. ಅಂದ್ರೆ ಸವಾಲುಗಳು ಇದೆ ಅಂದ್ರೆ ಅಲ್ಲಿ ಅಭಿವೃದ್ಧಿ ಕೂಡ ಇದೆ ಅಂತ ಅರ್ಥ. ಮೂರನೆಯದಾಗಿ ಮಾರ್ಗದರ್ಶನ ಮತ್ತು ರಕ್ಷಣೆಯನ್ನು ಹುಡುಕುವುದು. ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಈಗಾಗಲೇ ತೊಂದರೆಯನ್ನ ಎದುರಿಸ್ತಾ ಇದ್ದು ಶನಿದೇವರ ಬಗ್ಗೆ ಕನಸು ಕಾಣುತ್ತೆ ಅಂದ್ರೆ ಇದು ಮಾರ್ಗದರ್ಶನ ಮತ್ತು ನಿಮ್ಮ ರಕ್ಷಣೆಗಾಗಿ ನಿಮ್ಮ ಉಪಪ್ರಜ್ಞೆಯ ಮನವಿ ಆಗಿರ್ಬೋದು ಅಂತ ಹೇಳ್ಬೋದು. ಇನ್ನು ನೀವು ಪರಿಸ್ಥಿತಿಯಲ್ಲಿ ನ್ಯಾಯ ಅಥವಾ ನ್ಯಾಯವನ್ನ ಹುಡುಕುತ್ತೀರಿ ಎಂಬ ಅರ್ಥವನ್ನ ಕೂಡ ಈ ಕನಸು ನೀಡುತ್ತೆ. ನಾಲ್ಕನೆಯದಾಗಿ ಆಧ್ಯಾತ್ಮಿಕ ಜಾಗೃತಿ. ಇನ್ನು ಶನಿದೇವನು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಪ್ರಬುದ್ಧತೆಯೊಂದಿಗೆ ಕೂಡ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಶನಿದೇವನ ಬಗ್ಗೆ ಕನಸು ಕಾಣುವುದು ಅಂದ್ರೆ ಆಧ್ಯಾತ್ಮಿಕ ಜಾಗೃತಿಯ ಸಂಕೇತ ಕೂಡ ಆಗಿರ್ಬೋದು. ಇನ್ನು ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳನ್ನ ಆಳವಾಗಿ ಅಧ್ಯಯನ ಮಾಡಲು ಇದು ಒಂದು ರೀತಿಯ ಸೂಚನೆ ಅಂತ ಕೂಡ ಹೇಳ್ಬಹುದು. ಐದನೆಯದಾಗಿ ರೂಪಾಂತರ ಅಥವಾ ಬೆಳವಣಿಗೆ. ಇನ್ನು ಜ್ಯೋತಿಷ್ಯದಲ್ಲಿ ಶನಿಯ ಸಂಕ್ರಮಣವು ರೂಪಾಂತರ ಮತ್ತು ಬೆಳವಣಿಗೆಯ ಅವಧಿಯೊಂದಿಗೆ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಶನಿದೇವನ ಬಗ್ಗೆ ಕನಸು ಕಾಣುವುದು ಅಂದ್ರೆ ನಿಮ್ಮ ಜೀವನದಲ್ಲಿ ಉಂಟಾಗಬಹುದಾದ ರೂಪಾಂತರ ಅಥವಾ ಬೆಳವಣಿಗೆ ಕೂಡ ಆಗಿರ್ಬೋದು. ಅಂದ್ರೆ ನಿಮ್ಮ ಆಂತರಿಕ ರೂಪಾಂತರ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನೀವು ತಲುಪುತ್ತೀರಿ ಎಂಬ ಅರ್ಥವನ್ನ ಕೂಡ ಈ ಕನಸುಗಳು ನೀಡ್ತಾ ಇರ್ಬೋದು. ಐದನೆಯದಾಗಿ ನಿಮ್ಮ ನಂಬಿಕೆ ಮತ್ತು ಧಾರ್ಮಿಕ ಪ್ರಭಾವ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಶನಿದೇವನ ಕನಸು ನಿಮಗೆ ಯಾಕೆ ಬೀಳುತ್ತೆ ಅಂದ್ರೆ ನೀವು ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಹಿಂದೂ ಧರ್ಮದಲ್ಲಿ ನಂಬಿಕೆಯನ್ನು ಇಟ್ಟಾಗ, ಅಂದ್ರೆ ಸಂಪರ್ಕವನ್ನು ಹೊಂದಿದ್ರೆ ನಿಮಗೆ ಇಂತಹ ಕನಸುಗಳು ಬೀಳುತ್ತೆ. ಅದಕ್ಕೆ ಯಾವುದೇ ರೀತಿಯ ಅರ್ಥಗಳು ಇರೋದಿಲ್ಲ.